ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟಗಳು ದೀರ್ಘಕಾಲೀನ ಗುಣವಾಗದ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸಂಪರ್ಕಿಸಿ ಯೋಗವನ ಬೆಟ್ಟ ಸಿಬಾರ ಕಾಪ್ರಾ ಪೆಟ್ರೋಲ್ ಬಂಕ್ ಹಿಂಭಾಗ ಚಿತ್ರದುರ್ಗ ಹಾಗೂ ನಮ್ಮ ಬೆಂಗಳೂರು ವಿಳಾಸ ಬೋಳಾರಿ ಸಮೀಪ ಕೆಜಿ ಗೊಲ್ಲರಪಾಳಿಯ ಕನಕಪುರ ರಸ್ತೆ ಬೆಂಗಳೂರು ಓಂ ಶಿವ ಪ್ರಿಯ ವೀಕ್ಷಕರೇ ಈ ದಿವಸದ ವಿಷಯ ಅಪೆಂಡಿಕ್ಸ್ ಬಗ್ಗೆ ಅಪೆಂಡಿಸೈಟಿಸ್ ಅನ್ನಿ ಏನಾದರೂ ಅನ್ನಿ ದೊಡ್ಡ ಒಂದು ಪ್ರಾರಂಭದ ಹಂತದಲ್ಲಿ ಒಂದು ಬಾಲ ನೇತಾಡ್ತಾ ಇರ್ತದೆ ತಾವು ಚಿತ್ರವನ್ನು ವೀಕ್ಷಿಸಿ ಬಾಲ ನೇತಾಡ್ತಾ ಇರ್ತದೆ ಅದು ಅಪೆಂಡಿಸೈಟಿಸ್ ಆಗೋಗಿದೆ ಊದ್ಕೊಂಡ್ಬಿಟ್ಟಿದೆ ಅಥವಾ ಅದು ಬರ್ಸ್ಟ್ ಆಗಿಬಿಡುತ್ತೆ ಸಿಡ್ದು ಹೋಗ್ಬಿಡುತ್ತೆ ಅಥವಾ ಕೀವು ತುಂಬಿಕೊಂಡಿದೆ ಸೋಂಕಾಗ್ಬಿಟ್ಟಿದೆ ಅನ್ನೋ ದೃಷ್ಟಿಯಿಂದ ಅದನ್ನು ತೆಗೆದುಹಾಕ್ಬಿಡ್ತಾರೆ ಕತ್ತರಿಸ್ಬಿಡ್ತಾರೆ ಯಾರು ಅಲೋಪತಿ ಡಾಕ್ಟ್ರು ಅವ್ರಿಗೆ ಗೊತ್ತು ಚೆನ್ನಾಗಿ ಭಾರತದಲ್ಲಿ ಔಷಧಿ ಇದೆ ಅದನ್ನು ಗುಣ ಮಾಡ್ಬೋದು ಅಂತ ಆದರೂ ಅವ್ರು ಕತ್ತರಿಸೋ ಬುದ್ಧಿ ಬಿಡೋಲ್ಲ ಯಾಕೆಂದರೆ ಅವರು ವಿದೇಶಿಯರಿಗೆ ಹುಟ್ಟಿರೋದು ಅವರು ಜನ್ಮ ಕೊಟ್ಟಿರೋದು ಇವ್ರಿಗೆ ನಮ್ಮ ದೇಶದಲ್ಲಿ ಔಷಧಿ ಇದೆ ಇದಕ್ಕೆ ಅಪೆಂಡಿಸೈಟಿಸ್ ಅಥವಾ ಅಪೆಂಡಿಕ್ಸ್ಗೆ ನಮ್ಮ ದೇಶದಲ್ಲಿ ಔಷಧಿ ಇದೆ ಅದರ ಬಗ್ಗೆ ತ ಕತ್ತರಿಸಿ ತೆಗೆದುಬಿಟ್ಟು ಆಮೇಲೆ ಬೋಂಡ ತಿನ್ನೋಂಗಿಲ್ಲ ಬಜ್ಜಿ ತಿನ್ನೋಂಗಿಲ್ಲ ಮಾಂಸಾಹಾರ ಮಾಡೋಂಗಿಲ್ಲ ಒಬ್ಬಟ್ಟು ತಿನ್ನೋಂಗಿಲ್ಲ ಗೋಧಿ ಊಟ ಮಾಡೋಂಗಿಲ್ಲ ಮೈದಾ ಊಟ ಮಾಡೋಂಗಿಲ್ಲ ಯಾತಕ್ಕಪ್ಪ ಬೇಕು ಈ ಜನ್ಮ ಎಲ್ಲೂ ತಿನ್ಬೋದು ಅಪೆಂಡಿಸೈಟಿಸ್ ಉಳುಪ್ಸ್ಕೋಬೇಕು ಯಾಕೆ ಅಪೆಂಡಿಸ್ಸು ಕಾಯಿಲೆ ಬರೋದೇನಕ್ಕೆ ಅಂತ ತಿಳ್ಕೊಂಡ್ರೆ ಮಲಬದ್ಧತೆ ಸಿಕ್ಕ ಸಿಕ್ಕಂಗೆಲ್ಲ ತಿಂದುಬಿಡ್ತೀರಾ ಆದರೆ ಹೊಟ್ಟೆನ ಖಾಲಿ ಮಾಡ್ಕೊಳ್ಳೋ ಬುದ್ಧಿ ಗೊತ್ತಿಲ್ಲ ಎರಂಡ ಗೋಲ್ ಶುದ್ಧ ಶೌಚ ಏನು ಸಿಗದೋದ್ರೆ ತುಪ್ಪ ಕುಡಿರಪ್ಪ ನಮ್ಮ ಹತ್ರ ಸಪ್ತವಿಂಶತಿ ಸಿಗುತ್ತೆ ಅದನ್ನು ತಿನ್ನಿ ದೊಡ್ಡಳ್ಳಿಕಾಯಿ ಅಂತ ಸಿಗುತ್ತೆ ಅದನ್ನು ತಿನ್ನಿ ಮತ್ತಿನ್ನೇನು ಪಪ್ಪಾಯ ತಿನ್ನಿ ದಿನ ಅವನು ಪಪ್ಪಾಯ ತಿನ್ಬಿಡ್ರಪ್ಪ ಹೊಟ್ಟೆ ಶುದ್ಧಿ ಆಗ್ಬಿಡುತ್ತೆ ಈ ಅಪೆಂಡಿಸೈಟಿಸ್ ಬರೋದು ದೊಡ್ಡ ಕರಳಲ್ಲಿ ಹೆಚ್ಚು ದಿವಸ ದಾಸ್ತಾನು ಹೆಚ್ಚು ಗಂಟೆಗಳ ಕಡೆ ನಿಲ್ಲೋದು ಸಾಮಾನ್ಯ ನೂರಕ್ಕೆ ಶೇಕಡ ತೊಂಬತ್ತು ಜನಕ್ಕೆ ಮಲಬದ್ಧತೆ ರೋಗ ಇರ್ತದೆ ಆಹಾರ ಪದ್ಧತಿಯಿಂದ ಇರ್ಬೋದು ತಡಾಹಾರದಿಂದ ಇರ್ಬೋದು ಉಪವಾಸ ಮಾಡೋದರಿಂದ ಇರ್ಬೋದು ಇತ್ಯಾದಿ 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 ಮತ್ತು ಉದರವಾಯು ಉಗ್ರಾಮ್ಲ ಹೊಟ್ಟೆ ಹುಣ್ಣು ಇವುಗಳಿಂದ ಕೂಡ ನಿಮಗೆ ಮಲಬದ್ಧತೆ ಆಗ್ಬೋದು ಹೊಟ್ಟೆ ಊದ್ಕೊಂಡಿರ್ಬೋದು ಇದಕ್ಕೋಸ್ಕರ ನಿಮ್ಮ ಹೊಟ್ಟೆಯನ್ನು ಚೆನ್ನಾಗಿಟ್ಕೊಳ್ಳಿ ಹೊಟ್ಟೆ ಚೆನ್ನಾಗಿದ್ದರೆ ನಿಮಗೆ ಯಾವ ರೋಗಗಳು ಬರಲ್ಲ ಹಾಂ ವೀಕ್ಷಕರೇ ಈಗ ನಮ್ಮ ಮಾತು ಅಷ್ಟು ಬಹಳ ಮುಖ್ಯ ಅಲ್ಲ ಗುಣ ಆದ ರೋಗಿಗಳ ಮನದಾಳದ ಮಾತು ಬಹಳ ಮುಖ್ಯ ಅವ್ರು ಹೇಳೋದೆ ಸತ್ಯ ಅದನ್ನ ಕೇಳಿ ಇಲ್ಲಿ ಜಾಹೀರಾತಾಗಲಿ ಪ್ರಚಾರಕ್ಕೋಸ್ಕರ ಆಗಲಿ ತೆಗೆದಿರುವಂಥ ಈ ಕಾರ್ಯಕ್ರಮ ಅಲ್ಲ